ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಹನ್ನೊಂದು ನೂತನ ಸೃಷ್ಟಿಯ ವ್ಯವಸ್ಥಾ ಕ್ರಮ ಈ ಲೋಕಚರಿತ್ರೆಯ ಆರು ಸಾವಿರ ವರ್ಷಗಳ ಹಿಂದಿನವರೆಗೆ ದೇವರು ಮಾನವ ಜಾತಿಗೆ ಜೀವನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಹರಿಸಿಕೊಳ್ಳಲು ತಮ್ಮಲ್ಲಿನ ಉತ್ತಮವಾದುದನ್ನು ಮಾಡಲು ಅನುಮತಿಸಿದ್ದಾನೆ ಪ್ರಕೃತ ಮನುಷ್ಯನಿಗೆ ದೇವರ ಕಡೆಗೆ ವಾಲಿ ಆತನನ್ನು ಗೌರವಿಸುವ ಮತ್ತು ಆರಾಧಿಸುವ ಮಾನಸಿಕ ಗುಣಗಳು ಇರುತ್ತದೆ ಈ ಮಾನಸಿಕ ಗುಣಗಳು ಪತನದ ಕಾರಣ ಪೂರ್ಣವಾಗಿ ಮಾಸಿ ಹೋಗಿಲ್ಲ ಜನಾಂಗವು ಸಾಮಾನ್ಯವಾಗಿ ಪೂರ್ಣ ಭ್ರಷ್ಟತೆಯಿಂದ ಕೂಡಿದೆ ಎಂಬುದನ್ನು ಎಂಬುದು ಸತ್ಯವಲ್ಲ ದೇವರು ಮಾನವರಿಗೆ ಇತರ ಗುಣಗಳನ್ನು ತಮ್ಮ ಇಷ್ಟಾನುಸಾರ ಅನುಷ್ಠಾನಗೊಳಿಸಲು ಅವಶ್ಯಕ ಅವಕಾಶ ಮಾಡಿಕೊಟ್ಟಿದ್ದು ಅವರು ಅದನ್ನು ತಮ್ಮ ನೈತಿಕ ಮತ್ತು ಧಾರ್ಮಿಕ ಲಕ್ಷಣಗಳ ಒಲವಿಗೆ ತಕ್ಕಂತೆ ಉಪಯೋಗಿಸಿಕೊಳ್ಳುತ್ತಾರೆ ಸ್ವಾಭಾವಿಕ ಹೆಸ್ರಾಲರು ಮತ್ತು ಆತ್ಮಿಕ ಹೆಸ್ರಾಲರಿಗಿಂತ ಲೋಕಕ್ಕೆ ಉಂಟಾದ ಪ್ರಭಾವಗಳು ಒಂದು ಕಡೆ ಇದ್ದು ಮತ್ತೊಂದು ಕಡೆ ದೇವರು ಲೋಕವನ್ನು ಅದು ತನ್ನ ಸ್ವಂತ ಅಭಿವೃದ್ಧಿ ಮುಂತಾದವುಗಳ ಬಗ್ಗೆ ಬಗ್ಗೆ ತನಗೆ ಉತ್ತಮವಾಗಿ ಕಂಡದ್ದನ್ನು ಮಾಡಿಕೊಳ್ಳುವಂತೆ ಒಂಟಿಯಾಗಿ ಬಿಟ್ಟು ಬಿಡಿದ್ದ ಬಿಟ್ಟು ಬಿಟ್ಟಿದ್ದಾನೆಂದು ನಾವು ನೋಡಬಹುದು ಮಾನವನು ತನ್ನ ಅಜ್ಞಾನ ಮತ್ತು ಕುರುಡುತನದ ದೆಸೆಯಿಂದ ತಮ್ಮ ವಿವಿಧ ಮೂಢಭಕ್ತಿಯಿಂದ ಸುಳ್ಳು ಧರ್ಮ ಮಂತ್ರ ಮುಂತಾದವುಗಳಿಂದ ಜನಸಮೂಹಗಳನ್ನು ದೇವರ ಕಡೆಯಿಂದ ತಿರುಗಿಸುತ್ತಿರುವ ಸೈತಾನನ ಮತ್ತು ಬಿದ್ದು ಹೋದ ದೇವದೂತರುಗಳ ಬಲೆಗೆ ಹೆಚ್ಚಾಗಿ ಬಿದ್ದಿದ್ದಾರೆ ಅಪೋಸ್ತಲನ್ನು ಈ ಪರಿಸ್ಥಿತಿಯನ್ನು ವಿವರಿಸುವನಾಗಿ ಮಾನವನು ದೇವರನ್ನು ತಿಳಿದುಕೊಂಡಿದ್ದರೂ ಅವರು ಆತನನ್ನು ದೇವರೆಂದು ಮಹಿಮೆ ಪಡಿಸಲಿಲ್ಲ ಆತನಿಗೆ ಕೃತಜ್ಞತೆ ಸಹ ಸಲ್ಲಿಸಲಿಲ್ಲ ಆದರೆ ಅವರು ತಮ್ಮ ಊಹೆಗಳ ಊಹೆಗಳಲ್ಲಿ ವಿಫಲರಾದರು ಮತ್ತು ಅವರ ಮೂರ್ಖ ಹೃದಯವು ಕತ್ತಲಾಯಿತು ದೇವರು ಅವರು ಬೇಕಾದನ್ನು ಮಾಡಿದ ಕೆಲವು ಪಾಠಗಳನ್ನು ತಮ್ಮ ದುಷ್ಟತನದ ಮೂಲಕ ಕಲಿತುಕೊಳ್ಳುವಂತೆ ಮತ್ತು ಅವರು ಅತಿಯಾದ ಪಾಪದಲ್ಲಿ ಬಿದ್ದು ತಮ್ಮ ಸೃಷ್ಟಿಕರ್ತನ ಹೊರತಾಗಿ ಅವಿವೇಕತೆಯಿಂದ ಇತರ ಅಭಿಪ್ರಾಯವನ್ನು ಕೇಳುವ ಅವುಗಳ ಸ್ಪಷ್ಟವಾಗಿ ಅವರಿಗೆ ಪ್ರಕಟವಾಗುವಂತೆ ಅವರನ್ನು ಬಿಟ್ಟುಬಿಟ್ಟನು ನಾವೀಗಾಗಲೇ ಕಂಡುಕೊಂಡಂತೆ ಮಾನವರನ್ನು ಅವರ ಬಲಹೀನ ಮತ್ತು ಹೋದ ಸ್ಥಿತಿಯಲ್ಲಿ ಬಿಟ್ಟು ಬಿಡುವುದು ದೇವರ ಉದ್ದೇಶವಿಲ್ಲ ಆದರೆ ನೂತನ ಸೃಷ್ಟಿಯ ಮೂಲಕವಾಗಿ ಆತನು ತನ್ನದೇ ಆದ ಸೂಕ್ತ ಸಮಯದಲ್ಲಿ ದೇವರ ಜ್ಞಾನವೊಂದು ಪ್ರತಿಯೊಂದು ಮಾನವ ಕುಟುಂಬಗಳು ಪಡೆಯುವಂತೆ ಸತ್ಯದ ಜ್ಞಾನಕ್ಕೆ ಬರುವ ಸಂಪೂರ್ಣ ಅವಕಾಶ ಎಲ್ಲರಿಗೂ ದೊರೆಯುತ್ತದೆ ವಿಮೋಚನೆ ಮೂಲಕ ಎಲ್ಲ ಆಶೀರ್ವಾದಗಳು ಲಭಿಸುತ್ತದೆ ಆದರೆ ನಾವು ಇಲ್ಲಿ ಸ್ಪಷ್ಟವಾಗಿ ನಿರೂಪಿಸಬಹುದಾದ ಅಂಶವೆಂದರೆ ದೇವರು ಅನ್ಯ ಜನಾಂಗಗಳನ್ನು ತಮ್ಮಷ್ಟಕ್ಕೆ ಬಿಟ್ಟು ಬಿ ತಮ್ಮಷ್ಟಕ್ಕೆ ಬಿಟ್ಟು ಬಿಡುವಂತೆ ಆತನು ಕ್ರೈಸ್ತ ರಾಜ್ಯಗಳನ್ನು ಸಹ ತನ್ನಷ್ಟಕ್ಕೆ ಬಿಟ್ಟಿದ್ದಾನೆ ದೈವಿಕ ಪ್ರಕಟಣೆಯ ಸ್ವಲ್ಪ ಬೆಳಕನ್ನಾದರೂ ಹೊಂದಿರು ಹೊಂದಿರುವವರಿಗೆ ಅದನ್ನು ತಮ್ಮ ಇಷ್ಟ ಬಂದಂತೆ ಅಂದರೆ ದೈವಿಕ ಯೋಜನೆಯಲ್ಲಿ ಉತ್ತಮಪಡಿಸುವಲ್ಲಿ ಹಾಗೂ ಮಾನವ ಪದ್ಧತಿಗಳನ್ನು ವ್ಯವಸ್ಥಿತಗೊಳಿಸುವಂತೆ ವ್ಯವಸ್ಥಿತಗೊಳಿಸುವಂತೆ ಬಿಟ್ಟು ಬಿಟ್ಟಿದ್ದಾನೆ ಇವೆಲ್ಲವೂ ಆತನಿಗೆ ಮಧ್ಯ ಪ್ರವೇಶಿಸುವ ಶಕ್ತಿ ಇಲ್ಲವೆಂದಲ್ಲ ಅಥವಾ ಆತನು ಈ ಹೆಚ್ಚು ಕಡಿಮೆ ಘರ್ಷಣೆ ಮಾಡುವ ಹಾನಿಕಾರಕ ಯೋಚನೆಗಳನ್ನು ಮಾನವ ಸಂಸ್ಥೆಗಳನ್ನು ಸಭೆಗಳನ್ನು ಆತನು ಒಪ್ಪುತ್ತಾನೆಂಬುದು ಅಲ್ಲ ಈ ಅನುಭವಗಳು ಮತ್ತೊಂದು ಪಾಠವನ್ನು ಕಲಿಸುತ್ತವೆ ದೇವರು ಹೇಗೆ ಸ್ಥಿರನಾಗಿದ್ದು ತನ್ನ ಮೂಲ ಉದ್ದೇಶಗಳನ್ನು ಬಹುಮಟ್ಟಿಗೆ ಮನುಷ್ಯರ ವ್ಯವಸ್ಥೆ ಮತ್ತು ಸಾಧನೆಗಳನ್ನು ಕಾರ್ಯರೂಪಕ್ಕೆ ತಂದು ಫಲಿತಾಂಶಗಳನ್ನು ಅವರ ಗಣನೆಗೆ ತಂದುಕೊಂಡು ಕೆಲವೊಂದು ಅವುಗಳ ಮೂಲಕ ಭಾಗಶಃ ಮತ್ತು ಕೆಲವೊಂದು ಪೂರ್ಣ ಪೂರ್ಣವಾಗಿ ಅವರಿಗೆ ವಿರೋಧವಾಗಿ ನೆರವೇರಲ್ಪಡುತ್ತದೆ ಹಾಗೆಯೇ ಈ ಯುಗದ ಅಂತ್ಯದಲ್ಲಿ ದೇವರು ಈ ಜನಾಂಗದ ಕೆಲವು ಕೆಲವರು ಕರ್ತನನ್ನು ಮತ್ತು ಆತನ ಅಪೋಸ್ತರನ್ನು ಸೆಲುಬಿಗೆ ಹಾಕುವುದರ ಮೂಲಕ ತನ್ನ ಯೋಜನೆಯನ್ನು ಯೋಜನೆಯನ್ನು ನೆರವೇರಿಸುವಂತೆ ಆತನು ಮಾಡಿದನು ಅವರಲ್ಲಿ ಕೆಲವರು ನಿಜವಾದ ಇಸ್ರಾಲರಾಗಿದ್ದರು ನಂತರದಲ್ಲಿ ಅವರು ಆಶೀರ್ವದಿಸಿ ಅವರನ್ನು ಮೇಲೆತ್ತಿ ಕ್ರಿಸ್ತನ ಶ್ರಮಗಳಲ್ಲಿ ಅಂದರೆ ಆಗಾಗ ಆತನ ಮಹಿಮೆಯಲ್ಲಿಯೂ ಭಾಗಿದಾರರಾಗುವಂತೆ ಮಾಡಿದನು ಆದ್ದರಿಂದ ಇಂದು ಆತ್ಮೀಕವಾದ ನಿಜವಾದ ಇಸ್ರಾಯಲರು ಇದ್ದು ಅವರು ಪೌಲನಂತೆ ಕೆಡುಕನ ಬಲೆಯಿಂದ ಪಾರಾಗುವರು ಗಮನಿಸಲರ್ಹವಾದ ಮತ್ತೊಂದು ಅಂಶವೇನೆಂದರೆ ಕರ್ತನಿಗೆ ತನ್ನ ರಾಜ್ಯವನ್ನು ಆರಂಭಿಸಲು ವಿಶೇಷ ಸಮಯ ಉಂಟು ಈ ವಿಶೇಷ ಸಮಯದಲ್ಲಿ ಆತನು ಆಯ್ದುಕೊಂಡ ನೂತನ ಸೃಷ್ಟಿಗಳು ಅಭಿವೃದ್ಧಿಗೊಳ್ಳುತ್ತಾರೆ ಮತ್ತು ಆತನ ಸೇವೆಗೆ ಸಿದ್ಧರಾಗುತ್ತಾರೆ ಸಹಜವಾಗಿ ವಿಶೇಷವಾದ ಬೆಳಕು ಪ್ರಾರಂಭವಾದಲ್ಲಿಯೂ ಮತ್ತು ಅಂತ್ಯದಲ್ಲಿಯೂ ಬೆಳಕಾಗಬೇಕೆಂಬುದು ಆತನ ಯೋಜನೆ ಒಂದು ಭಾಗ ಅಪೋಸ್ತಲನು ಇದನ್ನು ಅವರಿಗೆ ಸಂಭವಿಸಿದ ಈ ಸಂಗತಿಗಳನ್ನು ನಿದರ್ಶನ ರೂಪವಾಗಿದೆ ಮತ್ತು ಯುಗಾಂತಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ ಒಂದು ಕುರಿತ ಹತ್ತು ಹನ್ನೊಂದು ಎಂದು ಬರೆಯುತ್ತಾನೆ ಯುದ್ದ ಮತ್ತು ಸ್ವಾರ್ಥ ಯುಗದ ಮಡಿಯಲ್ಲಿ ಮಾರ್ಗ ಸತ್ಯ ಮತ್ತು ಜೀವವು ಮೊದಲಿಗೆ ಪ್ರಕಟವಾಯಿತು ಕತ್ತಲೆಯುಗವು ಮಧ್ಯ ಪ್ರವೇಶಿಸಿತು ಈಗ ಸ್ವಾರ್ಥ ಮತ್ತು ಧರ್ಮಯುಗದ ಸಂಧಿಸುವ ಕಾಲದಲ್ಲಿ ಮೊದಲೇ ಮೊದಲೊಂದು ಇಲ್ಲದಂತೆ ಹಳೆ ಮತ್ತು ಹೊಸ ಸಂಗತಿಗಳ ಮೇಲೆ ಬೆಳಕು ಪ್ರಕಾಶಿಸುತ್ತದೆ ಕರ್ತನೊಂದಿಗೆ ಮೊದಲಿನಿಂದಲೂ ಇದ್ದವರೊಡನೆ ವಿಶೇಷ ಬೆಳಕು ಪ್ರಕಾಶಿಸಿರಬೇಕೆಂದು ನಾವು ಊಹಿಸುವಾಗ ಆಗ ಅಂಥವರಿಗೆ ಈ ಯುಗಾಂತ್ಯ ಕಾಲದಲ್ಲಿ ಇಂದಿನ ಸತ್ಯದ ಬೆಳಕು ದಯಪಾಲಿಸಲಾಗುವುದು ಇದರಿಂದ ಅವರು ಶುದ್ಧರಾಗುವರು ಇದೇ ಪ್ರಮಾಣದ ಬೆಳಕು ಈ ಮಧ್ಯದ ಶತಮಾನದಲ್ಲಿ ಶುದ್ಧತೆಗೆ ಅಗತ್ಯವಿದ್ದಂತೆ ನಾವು ಯೋಚಿಸಲಾಗುವುದು ಇದರಲ್ಲಿ ಕೆಲವು ಕಾಲದಲ್ಲಿ ಅಂಧಕಾರದ ಯುಗವೆಂದು ತಿಳಿಸಲಾಗಿತ್ತು ಕರ್ತನು ತನ್ನನ್ನು ಎಂದೂ ಸಾಕ್ಷಿ ಇಲ್ಲದೆ ಬಿಟ್ಟುಬಿಟ್ಟಿದ್ದಾನೆಂದು ನಾವು ಭಾವಿಸಲಾಗದು ಹೇಗೂ ಇದು ಚರಿತ್ರೆಯ ಪುಟಗಳಲ್ಲಿ ನಿರ್ಲಕ್ಷಿಸದಿರಬಹುದು ಕರ್ತನೇ ವಾಕ್ಯವನ್ನು ಆಶೀರ್ವದಿಸಲಿ ಆ